ಹೌದೇನೆ ಅಲ್ಲಿ ನೋಡು ಸ್ಕೂಲ್ ಗಿಟ್ಟಿನ ಸಮಯ ಇದ್ದ ಕಡೆನೆ ಬರ್ತಾವಳೆ. ಏನೇ ಮಾಡ್ತಿದ್ದೀರಾ? ರಾಜಿಗೆ ಅಡಿಗೆ ನೋವು ಕಾಣಿಸ್ಕೊಂಡಿದ್ದಿ ಅಂತ ಏನ್ ಸ್ವಲ್ಪ ನೋಡು. ಕೈ ಕೊಡೆ ಇಲ್ಲಿ ಹೋಗಿ ನಿನ್ ಬಿಸಿನೀರ್ ತಾಂಬ. ಅಯ್ಯೋ ಅಮ್ಮ ಅಯ್ಯೋ ನೆರಡು ಬೇಡ ಕಣೆ ರಾಜಿ, ಎರ್ಗೆ ನಾವ್ ಹೆಂಗಸ್ಗೆ ಬರ್ದು ನೀನು ಹಂಗೆ ಮರ್ಕ ಬರ್ತದೆ. ತಗೋ ಅಜ್ಜಿ ಬಿಸಿನೀರು ಸೀರೆ ತಂದ್ರಿ. ನೋಡೆ ರಾಜಿ, ನಿನ್ ಮಗು ಆ ಚಂದನ ಹೆಂಗ್ ಹೊಡಿತಾವನಿ. ಹೌದೇ ನನ್ ಸಮ, ಬಹಳ ಸಂತೋಷ. ನಾನೀಗ ಹೋಗ್ ಬರ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಮಗುಗು ಎದೆ ಕುಸದ್ ಮಾತ್ರ ಮರಿಬೇಡ. ಆಯ್ತು ನಸಮ್ಮ. ಹೀಗೆ ತನ್ನ ವಯಸ್ಸಿನ ಜೊತೆಗಾತಿಯರ ಜೊತೆ ಸೇರಿ ಆಡುತ್ತಿದ್ದ ಹೆರಿಗೆ ಆಟವೇ ಮುಂದೊಂದು ದಿನ ಗ್ರಾಮೀಣ ಜನತೆಯ ಗರ್ಭಿಣಿ ಹೆಂಗಸರಿಗೆ ಪ್ರಸೂತಿ ಮಾಡಿಸುವ ಕಾಯಕವಾಯಿತು ಎಂಬುದು ಮಹತ್ವದ ವಿಚಾರ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೃಷ್ಣಾಪುರದ ಗ್ರಾಮವಾಸಿ ಕದಿರಪ್ಪ ಮತ್ತು ಬಾವಮ್ಮ ಎಂಬ ದಂಪತಿಗಳಿಗೆ ಜನಿಸಿದ ಈ ಹೆಣ್ಣು ಮಗಳ ಹೆಸರು ನರಸಮ್ಮ. ಈಕೆಯ ಅಜ್ಜಿಯು ಮರಿಗೆಮ್ಮ, ಸೂಲಗಿತ್ತಿ ಕಾಯಕ ಮಾಡುತ್ತಿದ್ದಳು. ಅವರ ಜೊತೆಯಲ್ಲಿ ಹೆರಿಗೆ ಸಮಯದಲ್ಲಿ ಹೋಗುತ್ತಿದ್ದ ನರಸಮ್ಮ ಅಜ್ಜಿಯ ಕಾರ್ಯವಿಧಾನವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಅದೇ ಕಾರ್ಯವನ್ನು ತಾನೂ ಮುಂದುವರಿಸಿದಳು. ನರಸಮ್ಮನವರು ತನ್ನ 12ನೇ ವಯಸ್ಸಿನಲ್ಲಿ ಅಂಜನಪ್ಪನವರನ್ನು ಮದುವೆಯಾಗಿ ತಮ್ಮ ದಾಂಪತ್ಯ ಜೀವನದಲ್ಲಿ 12 ಮಕ್ಕಳನ್ನು ಪಡೆದರು. ಇವರು ತಮ್ಮ 22ನೇ ವಯಸ್ಸಿನಲ್ಲಿ ಹೆರಿಗೆ ಕಾಯಕವನ್ನು ಪ್ರಾರಂಭಿಸಿ ಆರಂಭದಲ್ಲಿಯೇ ತಮ್ಮ ಕೈಚಳಕದಿಂದ ಸುಸೂತ್ರವಾಗಿ ಹೆರಿಗೆ ಮಾಡಿಸಿದ ನರಸಮ್ಮನವರು ಸೂಕ್ಷ್ಮವಾಗಿ ಗಮನಿಸುತ್ತಾ ಅದೇ ಕಾರ್ಯವನ್ನು ತಾನೂ ಮುಂದುವರಿಸಿದಳು. ನರಸಮ್ಮನವರು ತನ್ನ 12ನೇ ವಯಸ್ಸಿನಲ್ಲಿ ಅಂಜನಪ್ಪನವರನ್ನು ಮದುವೆಯಾಗಿ ತಮ್ಮ ದಾಂಪತ್ಯ ಜೀವನದಲ್ಲಿ 12 ಮಕ್ಕಳನ್ನು ಪಡೆದರು. ಇವರು ತಮ್ಮ 22ನೇ ವಯಸ್ಸಿನಲ್ಲಿ ಹೆರಿಗೆ ಕಾಯಕವನ್ನು ಪ್ರಾರಂಭಿಸಿ ಆರಂಭದಲ್ಲಿಯೇ ತಮ್ಮ ಕೈಚಳಕದಿಂದ ಸುಸೂತ್ರವಾಗಿ ಹೆರಿಗೆ ಮಾಡಿಸಿದ ನರಸಮ್ಮನವರು ತಮ್ಮ ವಿಶ್ವಾಸದಿಂದ ಈ ಕಾಯಕವನ್ನೇ ಮುಂದುವರಿಸಿದರು. ಅಲ್ಲಿಂದ ಪ್ರಾರಂಭವಾದ ಪ್ರಸೂತಿ ಕಾಯಕವು ಸುಮಾರು 1500ಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಯಾವ ತೊಂದರೆಯೂ ಇಲ್ಲದೆ ಹೆರಿಗೆ ಮಾಡಿಸಿದ ಕೀರ್ತಿ ಇವರದ್ದಾಗಿದೆ. ನರಸಮ್ಮನವರ ಈ ನಿಸ್ವಾರ್ಥ ಸೇವೆಯ ಕಾಯಕ ನಿಷ್ಠೆಯು ಕೃಷ್ಣಾಪುರಕ್ಕೆ ಅಷ್ಟೇ ಅಲ್ಲ, ಇಡೀ ಕನ್ನಡ ನಾಡಿಗೆ ಹೆಮ್ಮೆ ತಂದ ವಿಷಯ. ನರಸಮ್ಮನವರು ಯಾವ ಶಾಲೆಗೂ ಹೋಗದೆ, ಯಾವ ಗುರುವಿನಿಂದಲೂ ವಿದ್ಯೆ ಕಲಿಯದೆ ತಮ್ಮ ಶ್ರದ್ಧೆ, ಪರಿಶ್ರಮ, ಏಕಾಗ್ರತೆ, ಧ್ಯಾನಗಳಿಂದ ಪ್ರಸೂತಿಯಲ್ಲಿ ಕೌಶಲ್ಯತೆಯನ್ನು ಪಡೆದು ಗರ್ಭಿಣಿ ಹೆಂಗಸರಿಗೆ ಸುಸೂತ್ರವಾಗಿ ಹೆರಿಗೆ ಕಾಯಕವನ್ನು ನಡೆಸಿಕೊಂಡು ಬಂದದ್ದು ವಿಶೇಷ. ಇಂದಿನ ಆಧುನಿಕ ಯುಗದಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಅನೇಕ ತಂತ್ರಜ್ಞಾನಗಳು ಬಳಕೆಯಲ್ಲಿವೆ. ಅವುಗಳಲ್ಲಿ ಗರ್ಭಿಣಿಯ ಗರ್ಭದಲ್ಲಿರುವ ಮಗುವಿನ ಆರೋಗ್ಯದ ಸ್ಥಿತಿಗತಿಗಳನ್ನು ಪರಿಶೀಲಿಸಲು ಸ್ಕ್ಯಾನಿಂಗ್ನಂತಹ ಪರಿಕರಗಳು ಸಹಾಯಕಾರಿಯಾಗಿವೆ. ಇವುಗಳ ಮೂಲಕ ಗರ್ಭದಲ್ಲಿರುವ ಶಿಶುವು ಮುಖ ಮೇಲಾಗಿ ಹುಟ್ಟುವುದು, ಕಾಲು ಮೊದಲು ಬರುವುದು, ಕರುಳು ಸುತ್ತಿಕೊಂಡಿರುವುದು, ಹೆರಿಗೆ ನೋವು ದೀರ್ಘ ಸಮಯ ಕಾಣಿಸಿಕೊಂಡು ಗರ್ಭಾಶಯದ ನೀರು ಕುಡಿದಿರುವುದು ಮತ್ತು ಹೃದಯದ ಬಡಿತ ಕ್ಷೀಣಿಸುವುದು, ಹೀಗೆ ಇನ್ನೂ ಅನೇಕ ಅಡೆತಡೆಗಳು ಮಗುವಿನ ಜನನ ಕಾಲದಲ್ಲಿ ಕಾಣಿಸಿಕೊಳ್ಳಬಹುದು. ಇಂತಹ ಸಮಯ ಸಮ್ಮನವರು ಹೆರಿಗೆ ಸಮಯದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಅವರ ಅರಿವಿನ ಅನುಭವದ ಮೂಲಕವೇ ಪರಿಹಾರ ನೀಡುತ್ತಾರೆ. ಗರ್ಭದಲ್ಲಿ ಅಡ್ಡಡ್ಡ ಇರುವ ಭ್ರೂಣವನ್ನು ನರಸಮ್ಮ ಸರಿಪಡಿಸುವ ಕ್ರಮವನ್ನು ಹೀಗೆ ಹೇಳುತ್ತಾರೆ. ಮೃದುವಾಗಿ ಹೊಟ್ಟೆಯ ಮೇಲೆ ಕೈಯಾಡಿಸುತ್ತಾ ಒಂದು ಕೈಯಿಂದ ಭ್ರೂಣದ ತಲೆಯ ಭಾಗವನ್ನು ಕಿಬ್ಬೊಟ್ಟೆಯ ಕಡೆಗೂ, ಇನ್ನೊಂದು ಕೈಯಿಂದ ಪೃಷ್ಠಭಾಗವನ್ನು ಎದೆಯ ಕಡೆಗೂ ತಿರುಗಿಸುತ್ತೇನೆ. ಹೆರಿಗೆ ಅಗತ್ಯಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಂಡಾಗ
ಗರ್ಭಚೀಲವನ್ನು ಪ್ರಚೋದಿಸುವ ಗುಣವುಳ್ಳ ಜೀರಿಗೆ, ಧನಿಯಾ ಮತ್ತು ತಾಳೆ ಬೆಲ್ಲದಿಂದ ನಾನೇ ತಯಾರಿಸಿದ ಕಷಾಯ ಕುಡಿಸಿ ಹೆರಿಗೆಯನ್ನು ಸುಸೂತ್ರಗೊಳಿಸುತ್ತೇನೆ. ಹೆರಿಗೆಯ ನಂತರ ಪ್ರೆಸೆಂಟ ಅಥವಾ ಸತ್ತೆ ಬೀಳದಿದ್ದಾಗ ಎಳ್ಳು, ತಾಳೆ ಬೆಲ್ಲ ಮತ್ತು ಪರಂಗಿಕಾಯಿಯ ಮಿಶ್ರಣವನ್ನು ನುಣ್ಣಗೆ ಮಾಡಿ ತಿನ್ನಿಸುತ್ತೇನೆ. ಆಗ ಬಾಣಂತಿಗೆ ವಾಂತಿಯಾಗಿ ಸತ್ತೆ ತೆಗೆಯುತ್ತೇನೆ ಎಂದು ಹೇಳುವಾಗ ಅವರಲ್ಲಿನ ವಿಶ್ವಾಸ ಪುಟಿಯುತ್ತದೆ. ಅಷ್ಟೇ ಅಲ್ಲದೆ ನರಸಮ್ಮನವರು ಗರ್ಭಿಣಿಯನ್ನು ಪರೀಕ್ಷೆ ಮಾಡಿ ಪ್ರಸವದ ದಿನವನ್ನು ಲೆಕ್ಕ ಹಾಕಿ ಹೇಳುವುದು ಕೂಡ ವಿಶೇಷ. ಜೊತೆಗೆ ಗರ್ಭಿಣಿಯ ದೇಹದ ಲಕ್ಷಣಗಳನ್ನು ನೋಡಿ ಹುಟ್ಟುವ ಮಗು ಗಂಡೋ ಹೆಣ್ಣೋ ಎಂಬುದನ್ನು ನಿಖರವಾಗಿ ಹೇಳುವಷ್ಟು ಜ್ಞಾನ ಇವರಲ್ಲಿದೆ. ಸುಮಾರು 1000 ಹೆಚ್ಚು ಹೆರಿಗೆಗಳಲ್ಲಿ ಇವರು ಹೇಳಿರುವ ಎಲ್ಲ ಮಾಹಿತಿಗಳು ಅಕ್ಷರಶಃ ನಿಜವಾಗಿರುವುದು ಸತ್ಯ. ಇವರು ಹೆರಿಗೆ ಮಾಡಿಸಿರುವ ಮಗುವನ್ನು ತೊಳೆದು ಮೊರದಲ್ಲಿ ಮಲಗಿಸಿ ಬೆಚ್ಚನೆ ಹೊದಿಕೆ ಹೊದಿಸಿ 3 ಕಾಲ ತಾಯಿ ಮಗುವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ದು ಎಚ್ಚರಿಕೆಯ ಸಲಹೆ ನೀಡುವುದು ಇವರು ಅನುಸರಿಸಿಕೊಂಡು ಬಂದ ವಿಧಾನ. ನರಸಮ್ಮನವರಿಗೆ ಮರೆಯಲಾರದ ಹೆರಿಗೆ ಸಂದರ್ಭವೆಂದರೆ ಅಂದು ಆಂಧ್ರದಿಂದ ಕೃಷ್ಣಾಪುರಕ್ಕೆ ವಲಸೆ ಬಂದಿದ್ದ ಬುಡುಬುಡಿಕೆ ಜನಾಂಗದ ಕುಟುಂಬದ ಗರ್ಭಿಣಿಗೆ ಮಾಡಿಸಿದ ಹೆರಿಗೆ. ಅಂದು ಕಗ್ಗತ್ತಲ ರಾತ್ರಿ. ಅಂತಹ ಸರಿರಾತ್ರಿಯಲ್ಲಿ ಊರ ಹೊರವಲಯದಲ್ಲಿ ಗುಡಾರದಲ್ಲಿ ತಂಗಿದ್ದ ಜಾಗಕ್ಕೆ ಹೋಗಿ ಆ ಹೆಣ್ಣು ಮಗಳಿಗೆ ಹೆರಿಗೆ ಮಾಡಿಸಿದ್ದು ದೊಡ್ಡ ಅನುಭವ. ಬುಡ್ಬಿಡಿಕೆ ಮಾರಪ್ಪ ನೆನೆದಿ ಕೆಲಸ ಹೆರಿಗೆ ಕೆಲಸ ಮಾಡ್ತೀನಿ, ಮಳೆ ಹೋಗ್ತಾ ಇದೆ ಅಂತ ಅದರಲ್ಲೇ ಹೋಗಿ ಅವ್ರ ಗುಡಾರ ಹಾಕೊಂಡಿದ್ರೆ ಗುಡಾರಲ್ಲಿ ಹೆರಿಗೆ ಕೆಲಸ ಮಾಡಿ ಮುಗಿಸ್ಕೊಂಡು ನಾವು ರಾತ್ರಿ 2-3 ಆಯ್ತು ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ನಮ್ಮ ಅಲ್ಲಿ ಅಷ್ಟೊಂದಿಗೆ ನಾನು ಹೋಗಿದ್ದೆ. ಅವತ್ತಿನ ತಿರುಗಿ ಪೂಸ್ರವ್ರ ಗಂಗಮ್ಮನ ಕೆಲಸ ಹೆರಿಗೆ ಕೆಲಸಕ್ಕೆ ನಮ್ಮ ಅಪ್ಪ ಹೋಗಿದ್ದೆ. ನಮ್ಮ ಅಪ್ಪ ಹೋಗಿ ಬಿಟ್ಟು ಬರೋದಷ್ಟೇ. ತಿರುಗಿ ಆದ್ಮೇಲೆ ನಮ್ಮನ್ನ ಕಲ್ಸೋದು ನಮ್ಮ ಅಪ್ಪ ಕರ್ಕೊ, ನಾನು ಇಲ್ದಿದ್ರೆ ನಮ್ಮ ಅಪ್ಪ ಕರ್ಕೊ ಬರ್ತಾ ಇದ್ದೆ. ಈ ತರ ನಮ್ಮ ಅಮ್ಮ ಹೆರಿಗೆ ಕೆಲಸನೇ ಜಾಸ್ತಿ ಮಾಡ್ತಾ ಇದ್ರು. ಒಂದಷ್ಟು ದಶಕಗಳ ಹಿಂದೆ ಮಲೆನಾಡು ಭಾಗದಲ್ಲಿ ಮಹಾಮಾರಿ ಪ್ಲೇಗ್ ರೋಗ ಕಾಣಿಸಿಕೊಂಡಿತ್ತು. ಮಲೆನಾಡಿನ ಕೆಲವೊಂದು ಭಾಗಗಳಲ್ಲಿ ಈ ಪ್ಲೇಗ್ ವ್ಯಾಪಕವಾಗಿ ಕಾಣಿಸಿಕೊಂಡಂತ ಸಂದರ್ಭದಲ್ಲಿ ಬಹಳ ಸ್ಥಿತಿವಂತರು ಊರನ್ನು ತೊರೆದ್ರು, ಮತ್ತು ಕೆಲವು ಮೇಲ್ಜಾತಿಯವರಿಗೆ ವೈದ್ಯಕೀಯ ಸೇವೆಗಳು ಲಭ್ಯವಾದವು. ಆದರೆ ಈ ಉನ್ನತ ಜಾತಿಗಳ ಮನೆಗಳಿಗೆ ಬರ್ತಾ ಇದ್ದಂಥ ದಲಿತ ವರ್ಗದ ಕೂಲಿ ಕಾರ್ಮಿಕರು ಅವರ ಮನೆಗೆ ಕೂಲಿಗೆ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದಕ್ಕೆ ಕಾರಣಗಳು ಏನು ಅಂತ ಹುಡುಕ್ತಾ ಹೋದಾಗ ಆ ಪ್ಲೇಗ್ ಮಾರಿಗೆ ಒಂದು ರೀತಿ ಈ ಹುಳುಗಳ ರೀತಿ ಅವರು ಸಾವನ್ನಪ್ಪಿದ್ದಂಥ ಒಂದು ದುರ್ಘಟನೆ ಕಂಡುಬಂತು. ಇದಕ್ಕೆ ಕಾರಣ ವಿದ್ಯೆ ಕಲಿತಂಥ ಸವರ್ಣೀಯ ವೈದ್ಯರೇ ಅವರನ್ನು ಮುಟ್ಟಿಸಿಕೊಂಡು ಅವರಿಗೆ ವೈದ್ಯಕೀಯ ಸೇವೆ ನೀಡಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಅವರ ಸೇವೆಯನ್ನು ನಿರಾಕರಿಸಿದ್ದಕ್ಕೆ ಆ ದಲಿತ ವರ್ಗ ಸಾವನ್ನಪ್ಪಿಗೆ ಬೇಕಾದಂಥ ಸಂದರ್ಭವನ್ನು ನಾವು ವಿಶ್ಲೇಷಣೆ ಮಾಡಿಕೊಳ್ತಾ ಅದೇ ಕಾಲಘಟ್ಟದಲ್ಲಿ ಬದುಕಿದ್ದಂಥ ದಲಿತ ಮಹಿಳೆ ಸೂಲಗಿತ್ತಿ ನರಸಮ್ಮ ತನ್ನ ಎಲ್ಲ ಸಾಮಾಜಿಕ ಬಹಿಷ್ಕಾರಗಳ ನಡುವೆಯೂ ಸಹ ಗರ್ಭಿಣಿ ಮಹಿಳೆಯರಿಗೆ ಹೆರಿಗೆ ಕಾರ್ಯದಲ್ಲಿ ತೊಡಗಿಸಿಕೊಂಡು ಅದರಲ್ಲೂ ವಿಶೇಷವಾಗಿ ಮೇಲ್ವರ್ಗದ ಜನ ಈ ಸೂಲಗಿತ್ತಿ ನರಸಮ್ಮನವರ ಸೇವೆಗೋಸ್ಕರ, ಅವರ ವೈದ್ಯಕೀಯ ಸೇವೆಗೋಸ್ಕರ ತಮ್ಮ ಮನೆಗಳಿಗೆ ಅವರನ್ನು ಆಹ್ವಾನಿಸಿ ಅವರಿಂದ ಹೆರಿಗೆಯ ಸೌಲಭ್ಯವನ್ನು ಸವಲತ್ತನ್ನು ಪಡೆದುಕೊಂಡು ಆ ಮೂಲಕ ತಮ್ಮ ಮನೆಯ ಗರ್ಭಿಣಿಯರ ಮಕ್ಕಳ ಜೀವವನ್ನು ಉಳಿಸ್ಕೊಂಡಂಥ ಒಂದು ವೈರುಧ್ಯಗಳು ಬಹಳ ಪ್ರಮುಖವಾಗ್ತವೆ. ಒಂದು ಕಡೆ ಸಾಮಾಜಿಕ ಬಹಿಷ್ಕಾರದ ಕಾರಣದಿಂದಾಗಿ ವೈದ್ಯಕೀಯ ಸೇವೆಯನ್ನೇ ನಿರಾಕರಿಸಿದಂಥ ವೈದ್ಯರು ಬಹಿಷ್ಕಾರಗೊಂಡ ಸಮಾಜದಲ್ಲಿ ಹುಟ್ಟಿ ಮೇಲ್ವರ್ಗದ ಜನರಿಗೆ ವೈದ್ಯಕೀಯ ಸೇವೆಯನ್ನು ಕೊಟ್ಟು ತನ್ನ ಜನಪರ ಕಾಳಜಿಯನ್ನು ಮೇರು ವ್ಯಕ್ತಿತ್ವವನ್ನು ಮರೆದಂಥ ಸೂಲಗಿತ್ತಿ ನರಸಮ್ಮ ಇಂಥ ಒಂದು ಅಪರೂಪದ ಒಂದು ಸಾಧಕಿಯ ಒಂದು ಜೀವನ ಮತ್ತು ಸಾಧನೆಯನ್ನು ಸಮಾಜಕ್ಕೆ ಪರಿಚಯಿಸುವಂಥ ಒಂದು ಅವಕಾಶವನ್ನು ನಾವು ತುಮಕೂರು ವಿಶ್ವವಿದ್ಯಾಲಯದ ಮೂಲಕ ಮಾಡಿಕೊಡ್ತಾ ಇದ್ದೀವಿ. ಅದಕ್ಕಾಗಿ ನಾನು ಇದು ಸಂಬಂಧಪಟ್ಟ ಎಲ್ಲರನ್ನೂ ಅಭಿನಂದಿಸ್ತೇನೆ. ತಾನು ಕಲಿತಿದ್ದನ್ನು ತಾನೇ ಉಣ್ಣದೆ ತನ್ನ ಮಕ್ಕಳಿಗೂ ಮೀಸಲಿಡದೆ ಸಮಾಜದ ಎಲ್ಲ ವರ್ಗದ ಜನರ ಸೇವೆಗೆ ಪಾತ್ರರಾದದ್ದು ಇತಿಹಾಸ. ಹಳ್ಳಿಗರೂ ಅಷ್ಟೇ, ತಾವು ಮೇಲ್ಜಾತಿ, ನರಸಮ್ಮ ಕೀಳುಜಾತಿಯವರು ಎಂಬ ತಾರತಮ್ಯವನ್ನು ತಮ್ಮ ಮನಸ್ಸಿನಿಂದ ಅಳಿಸಿ ಹಾಕಿ ನರಸಮ್ಮನವರ ವೈದ್ಯ ಸೇವೆಯನ್ನು ನಿರಂತರವಾಗಿ ಸದುಪಯೋಗಪಡಿಸಿಕೊಂಡಿದ್ದಾರೆ. ನರಸಮ್ಮನವರಿಗೆ ಈಗ 95 ವಯಸ್ಸು. 12 ಜನ ಮಕ್ಕಳು,
36 ಜನ ಮೊಮ್ಮಕ್ಕಳನ್ನು ಹೊಂದಿರುವ ಈ ತಾಯಿಗೆ ಈಗಲೂ ಬುದ್ಧಿ ಚುರುಕು, ಕಣ್ಣುಗಳ ದೃಷ್ಟಿಯು ಸ್ಪಷ್ಟವಾಗಿ ಕಾಣಿಸುತ್ತದೆ. ಇವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಈಗ ಕೆಲವರು ಶಿಕ್ಷಣ ಪಡೆದು ವಿದ್ಯಾವಂತರಾಗಿದ್ದರೆ ಇನ್ನೂ ಕೆಲವರು ಶಿಕ್ಷಣ ಪಡೆಯುತ್ತಿದ್ದಾರೆ. ಡಾಕ್ಟರ್ ಸುಲ್ಗಿತ್ತಿ ನರಸಮ್ಮ ಅವರ ಮಗಳ ಮಗಳ ಮಗಳು. ಈ ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ನಮ್ಮ ಮುತ್ತಜ್ಜಿಯವರು ಡೆಲ್ಲಿಯಲ್ಲಿ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರ ವೃತ್ತಿಯನ್ನು ನಾನು ಮುಂದುವರಿಸುತ್ತೇನೆ. ಕಾನನದ ಸುಮವೊಂದು ನೈಜದಿಂ ಬಿರಿದು ಸುವಾಸನೆಯನ್ನು ಬೀರುವ ಪರಿಯಂತೆ ಸಜ್ಜನರು ತಮ್ಮ ನಿಸ್ವಾರ್ಥ ಕಾಯಕದ ಬೆವರಿನಿಂದಲೇ ತಮ್ಮ ಶರೀರವನ್ನು ಇತರರ ಸೇವೆ ಮಾಡುವುದರ ಮೂಲಕ ಪಾವನರಾಗುತ್ತಾರೆ. ತಾವುಂಡು ಪರರಿಗೂಣಿಸಾಳ ತಪ್ಪಿಲ್ಲ ತಲಿಯಿಲ್ಲ ಮಾಡುವ ಸೇವೆ ಒಪ್ಪುವ ಕಾಯಕ ಅವಳಾದು ಒಪ್ಪುವ ಕಾಯಕ ಅವಳಾದು ನರಸಂ ಹನ್ನೊಂದರ ಮೇಲೊಂದು ಒಡೆದಾಳ ಹನ್ನೊಂದರ ಮೇಲೊಂದು.